ಅಧ್ಯಕ್ಷರೇ, ನಾನು ಮಾತಾಡುವಂತ ಸಮಯ ಚರ್ಚೆಯಲ್ಲಿ ಹೋಯ್ತು, ಸಮಯ ಕಟ್ ಮಾಡಬೇಡಿ ದಯವಿಟ್ಟು. ಅಧ್ಯಕ್ಷರೇ, ಒಂದು ಪುಟ ನಾನು ಮಾತಾಡಿದಾಗಲೇ ಹೊಟ್ಟೆ ಉರಿಯುತ್ತಂದ್ರೆ ಇಲ್ಲಿ 38 ಪೇಜ್ ಇದೆ. ಅಲ್ಲ ನೀವು ಸುಳ್ಳು ಅದಕ್ಕಾಗಿ ಅದಕ್ಕಾಗಿ ನಿಮ್ಮ ಎಲ್ಲ ನಿಮ್ಮ ಎಲ್ಲ ಮೂವತ್ತೈದು ನಿಮ್ಮ ಎಲ್ಲ 35 ಪೇಜ್ ನಿಮ್ಮ ಎಲ್ಲ ಮಾತಾಡ್ತೀನಿ ನಿಮ್ಮ ಎಲ್ಲ 35 ಆಯ್ತು ಒಂದ್ ನಿಮಿಷ ನಿಮ್ಮ ಎಲ್ಲ 35 ಪೇಜ್ ಅನ್ನು ಇವರೆಲ್ಲ ಕೇಳುವ ರೀತಿಯಲ್ಲಿ ರಂಗನಾಥ್ ಮಾತಾಡಿ ಈ ನೀವ ನಿಮ್ಮೆಲ್ಲ 35 ಪೇಜ್ ಅನ್ನು ಇವರೆಲ್ಲ ಕೇಳುವ ರೀತಿಯಲ್ಲಿ ನಾನು ಬ್ಯಾಂಕ್ವೆಟ್ ಹಾಲ್ ಅಲ್ಲಿ ಅದಕ್ಕೆ ಮೀಟಿಂಗ್ ಇಟ್ಕೊಳ್ತೇನೆ. ಈಗ ಮಾತು ಒಂದು ಪೇಜ್ ಅಲ್ಲಿ ಮುಗಿಸಿ ಅಧ್ಯಕ್ಷ, ಈಗ ಆ ಚಾಲೆಂಜ್ ಅನ್ನು ಸ್ವೀಕಾರ ಯಾವ್ದಾದ್ರು ಒಂದಲ್ಲಿ ದಾಖಲೆ ಸರಿ ಇಲ್ಲ ಯು ಟೇಕ್ ಹಾಗಾಗಿ ನೆಕ್ಸ್ಟ್ ನರೇಂದ್ರ ಸ್ವಾಮಿ ಗೆಟ್ ರೆಡಿ ಮಾತಾಡ್ಲಿಕ್ಕೆ ಅದು ನಾಳೆ ಈಗೆಲ್ಲ ಅದರ ಮಧ್ಯೆ ಈ ಸಂಜೀವಿನಿ 16 ಕೋಟಿ ಜನರಿಗೆ ಈ ಸಂಜೀವಿನಿ ಮನೆಗಳು 3.6 ಕ್ರೋರ್ಸ್ ಹೌಸಸ್ ಎಲ್ಇಡಿ ಬಲ್ಬ್ ವಿತರಣೆ 37.10 ಕೋಟಿ ಶೌಚಾಲಯಗಳು ಈ ದೇಶದಲ್ಲಿ 12 ಕೋಟಿ ಶೌಚಾಲಯ ನಳ್ಳಿ ನೀರು ಸಂಪರ್ಕ 12.10 ಕೋಟಿ ಅಡುಗೆ ಅನಿಲ ಸಿಲಿಂಡರ್ 10 ಕೋಟಿ ಜನೌಷಧಿ ಕೇಂದ್ರಗಳು 9,350 ಕೇಂದ್ರಗಳು ನನಗೆ ಯಾಕೆ ಅಧ್ಯಕ್ಷರೇ ಇದನ್ನೆಲ್ಲ ಹೇಳ್ತಾ ಹೋಗ್ಬೇಕಾ ಹೇಳ್ಬೇಕಾ 803 ಯೋಜನೆದಿದೆ ಹೇಳ್ತೀನಿ 9 ವರ್ಷದಲ್ಲಿ ಒಂದು ಪ್ರಧಾನಮಂತ್ರಿ ಏನು ಮಾಡಿದ್ದಾನೆ ನಾವು ಹೇಳ್ತೀವಿ ರಷ್ಯಾ ಉಕ್ರೇನ್ ವಾರಲ್ಲಿ ವಾರ ಆದಾಗ ಎರಡೂ ದೇಶದ ಪ್ರಧಾನಮಂತ್ರಿಗಳು ಮಾತಾಡಿ ಯುದ್ಧ ನಿಲ್ಲಿಸುವ ಸಾಮರ್ಥ್ಯ ಇದೆ ನಮ್ಮ ಪ್ರಧಾನಮಂತ್ರಿ ಅಮರನಾಥ್ನಿಂದ ಕರ್ಕೊಂಡು ಬರುವ ಸಾಮರ್ಥ್ಯ ಇಲ್ಲ ಅಮರನಾಥ್ ಅಲ್ಲಿ ಸಿಕ್ಕಾಕೊಂಡು ತರಲಿಕ್ಕೆ ಸಾಮರ್ಥ್ಯ ಇಲ್ಲ ಅಲ್ಲಿ ಪ್ರಧಾನಮಂತ್ರಿ